ನಾನು ಇವತ್ತು ಕರೆಕ್ಟ್ ಹರೀಶ್ ಪಂಜೆ ಎಮ್ ಎಲ್ ಎ ಆಗಿರೋದು ಮೊನ್ನೆ, ನಾನು 83ನೇ ಎಮ್ ಎಲ್ ಎ ಆದರು, 85ರಲ್ಲೇ ಮಿನಿಸ್ಟರ್ ಆದರು, ಅವತ್ತು ಯಾರೂ ಕರೆದಿಲ್ಲ ನಾನು. ಇವನು ಪಾಪ ಇನ್ನು ರಾಜಕೀಯದಲ್ಲಿ ಬಚ್ಚ ಬಿ ಜೆ ಪಿ ಸರ್ಕಾರಕ್ಕೆ ಹೇಳಬಲ್ಲ, ಅದನ್ನು ಬಿ ಜೆ ಪಿ ಮುಖ್ಯಮಂತ್ರಿಗಳಿಗೆ ಹೇಳುವಂಥದ್ದು ಆಯ್ತು, ನಮಗೆಲ್ಲ ಹೇಳಿರೋರು ಯಾರು ರೀ ರವಿ, ಕೇಳ್ಬೇಕಾಗಿರೋದು ಯಾರನ್ನ? ನನಗೇನು ಇನ್ಫಾರ್ಮೇಶನ್, ನನಗೆ ಇನ್ಫಾರ್ಮೇಶನ್ ಬಿ ಜೆ ಪಿಯವರು ನಮ್ಮ ಸರ್ಕಾರ ಅಸ್ಥಿರಗೊಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋ ಇನ್ಫಾರ್ಮೇಶನ್ ಇದೆ. ಬಟ್ 50 ಕೋಟಿ ಕೊಡ್ತಾ ಆಫರ್ ಮಾಡ್ತಾ ಇದ್ದಾರೆ, ಅಧಿಕಾರ ಆಫರ್ ಮಾಡ್ತಾ ಇದ್ದಾರೆ ಅನ್ನೋದು ಇವರು. ಅವ್ರು ಊಟಕ್ಕೆ ಕರೆದಿದ್ರು, ಊಟಕ್ಕೆ ಹೋಗಿದ್ದಪ್ಪ, ಅದಕ್ಕೆ ನಿಮ್ದು ಒಂದು ಮಸಾಲೆ ಹಾಕಿ ಹಾಕ್ತೀನಿ. ಅವ್ರು ನನಗೆ ಊಟಕ್ಕೆ ಕರೆದಿದ್ರು, ನಾನು ಹೋಗಿದ್ದೆ ಗೊತ್ತಾಯ್ತಾ. ನನಗೆ ಮಾದೇವಪ್ಪನಿಗೆ ಸತೀಶ್ ಜಾರಕಿಹೊಳಿಗೆ 3 ಜನಕ್ಕೂ ಊಟಕ್ಕೆ ಕರೆದಿದ್ರು, ಊಟಕ್ಕೆ ಹೋಗಿದ್ದು ಅಷ್ಟೇ. ಲೋಕಾಭಿರಾಮವಾಗಿ ಮಾತಾಡೋಣ, ದಟ್ಸ್ ಆಲ್, ನೋ ಪಾಲಿಟಿಕ್ಸ್, ನಥಿಂಗ್. ನೀವೇ ಮಾಡ್ತಾ ಇರೋದು, ಮಾಧ್ಯಮದವರು ಮಾಡ್ತಾ ಇರೋದು, ಎಲ್ಲ ವಿಮರ್ಶೆಗಳು ಅದಕ್ಕೆ ಬಣ್ಣ ಕಟ್ತಾ ಇರೋರು ಎಲ್ಲ ಮಾಧ್ಯಮದವರು. ಚರ್ಚೆ ಮಾಡ್ತೀವಿ ಅವ್ರ ಜೊತೆ, ಚರ್ಚೆ ಮಾಡ್ತೀವಿ. ಇಲ್ಲ, ಫಸ್ಟ್ ಪ್ಲೇಸ್ ನಲ್ಲಿ ಎಮ್ ಎಲ್ ಎಗಳಿಗೆ, ಕೆಲವು ಎಮ್ ಎಲ್ ಎಗಳಿಗೆ ಚೇರ್ಮನ್ ಕೊಡ್ತೀವಿ, ಆಮೇಲೆ ಸೆಕೆಂಡ್ ಪ್ಲೇಸ್ ನಲ್ಲಿ ಕಾರ್ಯಕರ್ತರು ಕೊಡ್ತೀವಿ, ಎಕ್ಸ್ ಎಮ್ ಎಲ್ ಎಗಳು ಕೊಡ್ತೀವಿ. ಬಹಳ ಶೀಘ್ರದಲ್ಲಿ ಆಗ್ಬೋದು. ₹50 ಕೊಟ್ಟಿಲ್ಲ, ನಾವು 2 ಮೆಮೊರಾಂಡಮ್ ಕೊಟ್ಟಿದ್ದೀವಿ, ಸೆಂಟ್ರಲ್ ಟೀಮ್ ಬಂದಿದೆ, ಅವರೆಲ್ಲ ಪರಿಶೀಲನೆ ಮಾಡಿ ವಿಸಿಟ್ ಮಾಡಿ 236 ತಾಲೂಕುಗಳಲ್ಲಿ 216 ತಾಲೂಕುಗಳು ಬರಪೀಡಿತ ಅಂತೇಳಿ ಘೋಷಣೆ ಮಾಡಿದ್ದೀವಿ. ಸುಮಾರು 17,900 ಕೋಟಿ ಕೇಳಿದ್ದೀವಿ, 33,000 ಕೋಟಿ ಹೆಚ್ಚು ಹಾನಿಯಾಗಿದೆ, ಬೆಳೆ ನಷ್ಟ ಆಗಿದೆ. ನಾವು ಕೇಳಿರೋದು 17,900 ಕೋಟಿ ರೂಪಾಯಿ. ಇವತ್ತಿನವರೆಗೆ ಕೇಂದ್ರ ಸರ್ಕಾರ 1 ರೂಪಾಯಿ ಕೊಟ್ಟಿಲ್ಲ. ಅಷ್ಟೇ ಅಲ್ಲ, ಇವತ್ತಿನವರೆಗೆ ನಮ್ಮ ಮಂತ್ರಿಗಳು ಹೋದರೆ ಭೇಟಿನೂ ಕೂಡ ಮಾಡಿಲ್ಲ, ಸಮಯನೂ ಕೂಡ ಕೊಟ್ಟಿಲ್ಲ ಭೇಟಿ ಮಾಡೋಕ್ಕೆ. ಅದು ಕೇಂದ್ರ ಸರ್ಕಾರ ಕರ್ನಾಟಕದ ಬಗ್ಗೆ ಮಲ್ತಾಯಿ ಧೋರಣೆಯನ್ನು ತೋರಿಸ್ತದೆ.